ಡ್ರೈ ಫ್ರೂಟ್ಸ್ ಎಂದಿಗೂ ತಮ್ಮ ಸ್ಟೇಟಸ್ ಮೇಂಟೈನ್ ಮಾಡಿಕೊಳ್ಳುವಲ್ಲಿ ಹಿಂದೇಟು ಹಾಕುವುದಿಲ್ಲ. ಕೊಡುವ ಆರೋಗ್ಯ ಪ್ರಯೋಜನಗಳಲ್ಲೂ ಮತ್ತು ರೇಟ್ನಲ್ಲೂ ಯಾವಾಗಲೂ ಮೇಲುಗೈ ಸಾಧಿಸುತ್ತವೆ. ಇವುಗಳಲ್ಲಿ ಖರ್ಜೂರ ಕೂಡ ಒಂದು. ಮಾರುಕಟ್ಟೆಯಲ್ಲಿ ಒಣ ಖರ್ಜೂರ ಮತ್ತು ಹಸಿ ಖರ್ಜೂರ ಕೊಳ್ಳಲು ಸಿಗುತ್ತದೆ. ಆದರೆ ಜನರಿಗೆ ಯಾವುದು ಆರೋಗ್ಯಕರ ಎಂಬುದೇ ಒಂದು ಕನ್ಫ್ಯೂಷನ್. ಡಾಕ್ಟರ್ ಹೇಳುವ ಪ್ರಕಾರ ಒಣಗಿದ ಖರ್ಜೂರಗಳಿಗೆ ಹೋಲಿಸಿದರೆ ಹಸಿ ಖರ್ಜೂರ ಒಳ್ಳೆಯ ಪ್ರಮಾಣದಲ್ಲಿ ಆರೋಗ್ಯಕ್ಕೆ ಲಾಭಗಳನ್ನು ಒದಗಿಸುತ್ತದೆ. ಹಾಗಾದರೆ ಹಸಿ ಖರ್ಜೂರದಿಂದ ಆರೋಗ್ಯಕ್ಕೆ ಯಾವೆಲ್ಲ ಪ್ರಯೋಜನಗಳು ಸಿಗುತ್ತವೆ ಎಂಬುದನ್ನು ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಖರ್ಜೂರ ತನ್ನಲ್ಲಿ ಹೇರಳವಾದ ಪ್ರಮಾಣದಲ್ಲಿ ನಾರಿನ ಅಂಶ ಒಳಗೊಂಡಿದೆ. ಮನುಷ್ಯನ ದೇಹಕ್ಕೆ ಇದರಿಂದ ಕರಗುವ ಮತ್ತು ಕರಗದಿರುವ ನಾರಿನ ಪ್ರಮಾಣ ಸಿಗುತ್ತದೆ. ಹಾಗಾಗಿ ಹೊಟ್ಟೆಗೆ ಸಂಬಂಧಪಟ್ಟ ಹಲವಾರು ಸಮಸ್ಯೆಗಳು ಇದರಿಂದ ಪರಿಹಾರವಾಗುತ್ತದೆ. ಉದಾಹರಣೆಗೆ ಹೊಟ್ಟೆ ಉಬ್ಬರ, ಅಜೀರ್ಣತೆ, ಮಲಬದ್ಧತೆ, ಎದೆಯರಿ ಮಾಯವಾಗುತ್ತದೆ. ಇನ್ನು ಒಣ ಖರ್ಜೂರಗಳಿಗೆ ಹೋಲಿಸಿದರೆ ಹಸಿ ಖರ್ಜೂರ ತನ್ನಲ್ಲಿ ಅಗತ್ಯ ಪ್ರಮಾಣದ ವಿಟಮಿನ್ ಹಾಗೂ ಖನಿಜಾಂಶಗಳನ್ನು ಒಳಗೊಂಡಿರುತ್ತದೆ. ವೈದ್ಯರು ಹೇಳುವ ಪ್ರಕಾರ ಮನುಷ್ಯನಿಗೆ ಅಗತ್ಯ ಎನಿಸುವ ಮೂಳೆಗಳಿಗೆ ಹಾಗೂ ಮಾಂಸಖಂಡಗಳಿಗೆ ಅಭಿವೃದ್ಧಿದಾಯಕವಾಗಿರುವ ಮ್ಯಾಗ್ನೀಷಿಯಂ ಮತ್ತು ಕ್ಯಾಲ್ಸಿಯಂ ಇದರಲ್ಲಿ ಹೆಚ್ಚು ಸಿಗುತ್ತದೆ. ಸಂಜೆಯ ಸ್ನ್ಯಾಕ್ಸ್ ಸಮಯದಲ್ಲಿ ಹಸಿ ಖರ್ಜೂರ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಬಹುದು. ಇನ್ನು ಆಗತಾನೇ ಮಾರುಕಟ್ಟೆಗೆ ಬಂದಿರುವ ತಾಜಾ ಖರ್ಜೂರಗಳಲ್ಲಿ ನಿಮ್ಮ ಊಹೆಗೂ ಮೀರಿದ ಪ್ರಮಾಣದಲ್ಲಿ ವಿಟಮಿನ್ ಅಂಶಗಳು ಸಿಗುತ್ತವೆ. ಉದಾಹರಣೆಗೆ ವಿಟಮಿನ್ B6 ಇವುಗಳಲ್ಲಿ ಹೆಚ್ಚಾಗಿ ಕಂಡುಬರಲಿದ್ದು ಚರ್ಮದ ಆರೋಗ್ಯಕ್ಕೆ ಅನುಕೂಲಕರವಾಗುವುದು ಮಾತ್ರವಲ್ಲದೆ ಗುಂಗುರು ಕೂದಲು ಸಮಸ್ಯೆಯನ್ನ ಪರಿಹರಿಸುತ್ತದೆ. ಮೆದುಳಿನ ಬುದ್ಧಿವಂತಿಕೆ ಹಾಗೂ ಚುರುಕುತನಕ್ಕೆ ಖರ್ಜೂರಗಳಿಂದ ಲಾಭ ಸಿಗುತ್ತದೆ. ಇನ್ನು ಖರ್ಜೂರ ತನ್ನಲ್ಲಿ ಕಡಿಮೆ ಕ್ಯಾಲೋರಿಗಳನ್ನು ಹೊಂದಿದ್ದು ಆಗಲೇ ಹೇಳಿದಂತೆ ಸಂಜೆಯ ಸಮಯದಲ್ಲಿ ಸ್ನ್ಯಾಕ್ಸ್ ತರಹ ಖರ್ಜೂರಗಳನ್ನು ತಿನ್ನುವುದರಿಂದ ಹೊಟ್ಟೆ ಹಸಿವು ಉಂಟಾಗುವುದಿಲ್ಲ ಮತ್ತು ದೇಹದಲ್ಲಿ ಇರುವಂತಹ ಕೊಬ್ಬು ಕರಗುತ್ತದೆ. ಬೇರೆ ಬಗೆಯ ಅನಾರೋಗ್ಯಕರ ಆಹಾರಗಳನ್ನು ತಿನ್ನುವುದು ತಪ್ಪುತ್ತದೆ. ಇನ್ನು ಕಡಿಮೆ ಸಿಹಿ ಸೂಚ್ಯಂಕ ಹೊಂದಿರುವ ಖರ್ಜೂರಗಳು ನಿಮ್ಮ ದೇಹಕ್ಕೆ ಹೆಚ್ಚು ಶಕ್ತಿ ಕೊಡುತ್ತವೆ ಮತ್ತು ಮಾನಸಿಕ ಆರೋಗ್ಯದ ಸಮತೋಲನವನ್ನ ಕಾಪಾಡುವಲ್ಲಿ ಯಶಸ್ವಿಯಾಗುತ್ತವೆ. ವಿಶೇಷವಾಗಿ ಮಹಿಳೆಯರಿಗೆ ಪೀರಿಯಡ್ ಸಂದರ್ಭದಲ್ಲಿ ಆಗುವ ಮಾನಸಿಕ ಬದಲಾವಣೆಗೆ ಖರ್ಜೂರಗಳು ಪರಿಹಾರ ಒದಗಿಸುತ್ತವೆ. ಇನ್ನು ದೇಹದ ಮಾಂಸಖಂಡಗಳಿಗೆ ಬಲವನ್ನ ಕೊಡುವಲ್ಲಿ ಖರ್ಜೂರ ಸಹಾಯ ಮಾಡುತ್ತದೆ, ಏಕೆಂದರೆ ಇದರಲ್ಲಿ ಪ್ರೋಟೀನ್ ಹೇರಳವಾಗಿದೆ. ಸಣ್ಣ ಇರುವವರು ದಪ್ಪ ಆಗಲು ಹಾಲಿನ ಜೊತೆ ಹಸಿ ಖರ್ಜೂರ ಹಾಕಿಕೊಂಡು ಮಿಲ್ಕ್ ಶೇಕ್ ತರಹ ತಯಾರಿಸಿ ಕುಡಿಯಬಹುದು. ಶಾಲೆಗೆ ಹೋಗುವ ಮಕ್ಕಳಿಗಂತೂ ಇದು ಹೇಳಿ ಮಾಡಿಸಿದ ಡ್ರಿಂಕ್. ಹಾಗಾಗಿ ಇಂಥವುಗಳನ್ನು ನಿಮ್ಮ ಆಹಾರ ಪದ್ಧತಿಯಲ್ಲಿ ಸೇರಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮೂಲಕ ತಿಳಿಸಿ.